ಧ್ವನಿಯ ವೀಕ್ಷಕರೇ ನಮಸ್ಕಾರ. ಮಹಾಯುದ್ಧ ನ್ಯೂಸ್ ಚಾನೆಲ್ಗೆ ಸ್ವಾಗತ. ವಿಜಯಪುರದಿಂದ ಸರಿಸುಮಾರು 100 ಕಿಲೋಮೀಟರ್ ದೂರ ಸಿಂದಗಿ ತಾಲೂಕಿನ ದೇವಣಗಾಂವ ಸಮೀಪ ಭೀಮಾ ನದಿಯ ದಂಡೆಯ ಮೇಲಿರುವ ಚಾರಿತ್ರಿಕ ಮಹತ್ವವುಳ್ಳ ಪುಟ್ಟ ಗ್ರಾಮ ಕಡ್ಲೆವಾಡ. ಈ ಗ್ರಾಮಕ್ಕೆ ದೇವಣಗಾಂವದಿಂದ ಸಂಪರ್ಕಿಸುವ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ವಾಹನ ಸೌಕರ್ಯದಿಂದ ವಂಚಿತವಾಗಿದೆ. ಇವತ್ತು ಹಾಳಾದ ರಸ್ತೆಯಲ್ಲಿ ದುಬಾರಿ ಬೆಲೆ ತೆತ್ತು ಈ ಊರಿಗೆ ಬಂದರೂ ಸಹ ಊರಿನ ಪಕ್ಕದಲ್ಲೇ ಇರುವ ಭೀಮೆಯ ತೀರ ಮತ್ತು ಭವ್ಯ ಸೋಮೇಶ್ವರ ದೇವಸ್ಥಾನವನ್ನ ಕಣ್ತುಂಬಿಸಿಕೊಂಡಾಗ ಆ ಎಲ್ಲಾ ನೋವುಗಳನ್ನ ಮರೆಸಿದ್ದು ನಿಜ. ಹೌದು, ಈ ಭವ್ಯ ಸೋಮೇಶ್ವರ ದೇವಾಲಯವು ಕ್ರಿಸ್ತಶಕ 12ನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಎಂದೇ ದಾಖಲೆಗಳಿಂದ ತಿಳಿಯುತ್ತದೆ. ಈ ಐತಿಹಾಸಿಕ ಸುಂದರ ದೇವಾಲಯವು ದೇವಾಲಯಗಳ ಸಂಕೀರ್ಣವನ್ನೇ ಹೊಂದಿದ್ದು ಪಾಳು ಬಿದ್ದಿರುವ ವಿಶಾಲವಾದ ಪ್ರಾಕಾರ, ಪ್ರವೇಶ ದ್ವಾರ, ಅಲ್ಲಲ್ಲಿ ತುಂಡಾಗಿ ಬಿದ್ದ ಶಾಸನಗಳು, ಮೂರ್ತಿ ಶಿಲ್ಪಗಳು, ಕಸದ ಕೊಂಪೆಯಂತಾಗಿರುವ ಪರಿವಾರ ದೇವತೆಗಳ ಗರ್ಭಗುಡಿಗಳು ಎಲ್ಲವೂ ನೋಡುಗರನ್ನ ಮೂಕ ವಿಸ್ಮಿತರನ್ನಾಗಿ ಮಾಡುತ್ತವೆ. ಪ್ರಧಾನ ಗರ್ಭಗುಡಿಯಲ್ಲಿ ಶ್ರೀ ಸೋಮೇಶ್ವರ ಶಿವಲಿಂಗವು ವಿರಾಜಮಾನವಾಗಿದ್ದು ವಿಶಾಲವಾದ ಮುಖಮಂಟಪ, ನೃತ್ಯ ಮಂಟಪ, ಬೃಹತ್ತಾದ ನಂದಿಯ ವಿಗ್ರಹ ಮತ್ತು ಹೊರಭಿತ್ತಿಯಲ್ಲಿ ಆವರಿಸಿರುವ ವಿವಿಧ ಉಬ್ಬು ಕೆತ್ತನೆಗಳು ಮನಸೋರೆಗೊಳ್ಳುತ್ತವೆ. ಅದರಲ್ಲೂ ನಂದಿ ಮಂಟಪವಂತೂ ಬನವಾಸಿಯ ಮಧುಕೇಶ್ವರ ಸನ್ನಿಧಿಯ ನಂದಿಯನ್ನ ನೆನಪಿಸಿದ್ರೆ, ಹೊರಭಿತ್ತನೆಯಲ್ಲಿರುವ ಆನೆಯ ಸಾಲುಳ್ಳ ಪಟ್ಟಿಗೆಗಳು ಹಂಪೆಯ ಸ್ಮಾರಕಗಳ ಝಲಕನ್ನ ಮೂಡಿಸುತ್ತವೆ. ಈ ದೇವಾಲಯದ ಹಿಂದೆ ಇರುವ ಈಶ್ವರ ದೇವಾಲಯವಂತೂ ಸಂಪೂರ್ಣವಾಗಿ ಪಾಳು ಬಿದ್ದಿದ್ದು ಜೀರ್ಣೋದ್ಧಾರಕ್ಕಾಗಿ ಕಾಯುತ್ತಿದೆ. ಇಂತಹ ಭವ್ಯ ಐತಿಹಾಸಿಕ ದೇವಾಲಯವನ್ನ ರಾಜ್ಯ ಪುರಾತತ್ವ ಇಲಾಖೆಯವರು ಸ್ವಲ್ಪ ಮಟ್ಟಿಗೆ ಜೀರ್ಣೋದ್ಧಾರವನ್ನ ಕೈಗೊಂಡು ಕೈ ತೊಳೆದರೆ, ಇತ್ತ ಸ್ಥಳೀಯರು ತಮಗೇನು ಸಂಬಂಧವಿಲ್ಲದಂತೆ ಭಾವಿಸಿ ನಿರ್ಲಕ್ಷ್ಯತನ ತೋರುತ್ತಿರುವುದರಿಂದ ಶಿಲ್ಪ ವೈಭವವನ್ನ ಸಾರುವ ಈ ಹೆಮ್ಮೆಯ ದೇವಾಲಯವಂತೂ ಸ್ವಚ್ಛ ಪರಿಸರವಿಲ್ಲದೆ ಹಾಳು ಕೊಂಪೆಯಾಗಿ ನಶಿಸುವ ಹಂತದಲ್ಲಿದೆ. ಒಟ್ಟಿನಲ್ಲಿ ಪ್ರಾಚೀನ ಕಾಲದ ಆರಾಧನಾ ಕೇಂದ್ರದ ಪರಿಸರದ ಸ್ವಚ್ಛತೆಗೆ ಕಲಬುರಗಿ ಜಿಲ್ಲೆಯ ಚಿಂಚನಸೂರಿನ ಗ್ರಾಮಸ್ಥರು ತೋರಿದ ಇಚ್ಛಾಶಕ್ತಿಯು ಎಲ್ಲೆಡೆಯೂ ವ್ಯಕ್ತವಾದರೆ, ಈ ದೇವಾಲಯಗಳು ಮತ್ತೆ ಗತವೈಭವವನ್ನ ಕಾಣುವುದರಲ್ಲಿ ಯಾವುದೇ ಸಂದೇಹವಿಲ್ಲವೆನಿಸುತ್ತದೆ. ಬನ್ನಿ, ಇದೇ ಭಾನುವಾರ ನಮ್ಮ ಇತಿಹಾಸದ ಕುರುಹನ್ನ ಸ್ವಚ್ಛತೆಯಲ್ಲಿ ಪಾಲ್ಗೊಳ್ಳೋಣ. ಕ್ಷೇತ್ರ ಸ್ವಚ್ಛತೆಗಾಗಿ ಯುವ ಬ್ರಿಗೇಡ್ ಸಿಂದಗಿ, ಯುವ ಬ್ರಿಗೇಡ್ ಆಲಮೇಲ, ಸ್ವರಾಜ್ಯಕ್ಕೆ ಮುಕ್ಕಾಲ್ಮೂರು, ಯುವ ಬ್ರಿಗೇಡ್ ವಿಜಯಪುರ, ಶಂಕರಗೌಡ ಹಚ್ಚಡ, ಮಹಾಯುದ್ಧ ನ್ಯೂಸ್, ಕಡ್ಲೆವಾಡ.